ಆಕ್ಸಿಜನ್ ಕೊರತೆಯಿಂದ ಕೋವಿಡ್ ಎರಡನೇ ಅಲೆ ವ್ಯಾಪಕವಾಗಿ ಹರಡಿಕೊಂಡು ಜನರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದೆ. ಆಕ್ಸಿಜನ್ ಕೊರತೆಯಾಗದಂತೆ ಗಡಿ ಜನರಿಗೆ ಅನುಕೂಲವಾಗಲು ಜಲ್ಲೆ ಉದ್ಯೋಗ ಸಮೂಹದ ಮೂಲಕ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಿನಕ್ಕೆ 120 ಜಂಬೋ ಸಿಲಿಂಡರ್ ಆಕ್ಸಿಜನ್ ಉತ್ಪಾದಿಸುವ ಘಟಕ ಆರಂಭಿಸಲಾಗುತ್ತಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ತಾಲೂಕಿನ ನಯಂಗ್ಲಜ್ ಗ್ರಾಮದ ಗ್ಲಾಸ್ ಕಾರ್ಖಾನೆಯ ಆವರಣದಲ್ಲಿ ದಿನಕ್ಕೆ 120 ಜಂಬೋ ಸಿಲಿಂಡರ್ ಆಕ್ಸಿಜನ್ ಉತ್ಪಾದಿಸುವ ಘಟಕದ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಕೊರೋನಾ ಮೂರನೇ ಅಲೆಯಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಬಾರದು ಎನ್ನುವ ಮುಂದಾಲೋಚನೆಯಿಂದ ಈ ಘಟಕ ಸ್ಥಾಪಿಸಲಾಗುತ್ತಿದೆ ಎಂದರು. ಇವತ್ತು ಆಕ್ಸಿಜನ್ ಕೊರತೆ ಆಗಬಾರದು, ಮುಂದೆ ಯಾವುದೇ ಮೂರನೇ ಅಲೆ ಬಂದು ಹಾಹಾಕಾರ ಹೇಳೋಕ್ಕಿಂತ ಮುಂಚೆ ಏನೇ ಬರಲಿ ಅಥವಾ ಬಿಡಲಿ ತಯಾರಿ ಅಂತೂ ಇರಬೇಕು ಅಂತ ಹೇಳಿ ಇದನ್ನೆಲ್ಲನೂ ಕೂಡ ಸರ್ಕಾರದ ಕಡೆಯಿಂದ ಸಿದ್ಧತೆ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಬೀರೇಶ್ವರ ಸಂಸ್ಥೆಯಿಂದ ಜೊಲ್ಲೆ ಉದ್ಯೋಗ ಸಂಸ್ಥೆಯಿಂದನೂ ಕೂಡ ಇವತ್ತು ನಾವು ಇಲ್ಲಿ ಒಂದು ಆಕ್ಸಿಜನ್ ಪ್ಲ್ಯಾಂಟನ್ನು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಒಂದು ತಿಂಗಳ ಒಳಗಡೆ ಆ ಪ್ಲ್ಯಾಂಟ್ ರೆಡಿ ಆಗ್ತದೆ. ಒಂದು ದಿನಕ್ಕೆ ಸುಮಾರು 120 ಜಂಬೂ ಸಿಲಿಂಡರ್ಗಳು ಆಕ್ಸಿಜನ್ ಇಲ್ಲಿ ತಯಾರಾಗ್ತದೆ. ಇಲ್ಲಿಂದ ಬೇಕಾದಂಥ ಕಡೆಗಳಲ್ಲಿ ನಾವು ಸಪ್ಲೈ ಮಾಡ್ಬೋದು. ನಮ್ಮ ಕ್ಷೇತ್ರ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಎಲ್ಲೇ ಕೂಡ ಆಕ್ಸಿಜನ್ ಕೊರತೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಯಾವತ್ತೂ ಕೂಡ ಒಂದು ಜೊಲ್ಲೆ ಉದ್ಯೋಗ ಸಮೂಹ ನಿಮ್ಮೆಲ್ಲರ ಆಶೀರ್ವಾದದಿಂದ, ಅಧಿಕಾರಿಗಳ ಒಂದು ಸಹಕಾರದಿಂದ, ನಮ್ಮ ರಾಜಕೀಯದಲ್ಲಿ ಇರ್ಬೋದು ಅಥವಾ ಪ್ರೈವೇಟ್ ಆಗಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ಸಮಾಜಕ್ಕೆ ಏನೇ ತೊಂದರೆ ಬಂದರೂ ಕೂಡ ಅವ್ರ ಜೊತೆಗೆ ಇರುವಂತಹ ಒಂದು ಪ್ರಾಮಾಣಿಕ ಸೇವಾ ಮನೋಭಾವನೆಯಿಂದ ಇದನ್ನೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಸಾವು ಕಟ್ಟಿಟ್ಟಂತ ಬುತ್ತಿ, ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮಹತ್ವದಲ್ಲ, ಎಷ್ಟು ನಾವು ಸಮಾಜದ ಉಪಕಾರವನ್ನ ತೀರಿಸಿ ನಾವು ಬದುಕಿದ್ವಿ, ಒಳ್ಳೆ ಸತ್ಕಾರ್ಯಗಳನ್ನ ಮಾಡಿ ಬದುಕಿದ್ವಿ, ಅದು ಬಹಳ ಮಹತ್ವದ್ದು ಅಂತ ಹೇಳಿ ಅವತ್ತು ಶರಣರು ಹೇಳಿದ್ರು, ಇವತ್ತು ನಮ್ಮ ಸ್ವಾಮಿಗಳು ಕೂಡ ಹೇಳ್ತಾರೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯನ್ನ ನೀವೆಲ್ಲರೂ ಕೇಳಿದ್ರಿ. ಕಳೆದ ಒಂದು ವರ್ಷದಿಂದ ಒಂದೂವರೆ ವರ್ಷ ನಾವು ನೋಡ್ತಾ ಇದ್ದೀವಿ ಈ COVID-19 ಅಂತಕ್ಕಂಥದ್ದು. ಮಲ್ಕೊಂಡ್ರು ಅದ ಸುದ್ದಿ, ಎದ್ರು ಅದ ಸುದ್ದಿ, ವಾಟ್ಸಪ್ ಓಪನ್ ಮಾಡಿದ್ರು ಅದ ಸುದ್ದಿ, ಟಿವಿ ಓಪನ್ ಮಾಡಿದ್ರು ಅದ ಸುದ್ದಿ, ಪೇಪರ್ ತೆಗೆದ್ರು ಕೂಡ ಅದ ಸುದ್ದಿ. ಆ ಇಂತಹ ಒಂದು COVID-19 ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲರೂ ನೋಡ್ರಿ, ಸಣ್ಣಾಗಿರ್ತಾಗ ನಮ್ಮ ಅಜ್ಜ ಅಜ್ಜಿ ಹೇಳ್ತಿದ್ರು ಪ್ಲೇಗ್ ಬರ್ತಿತ್ತು, ಪ್ಲೇಗ್ನಾಗ ಊರಿಗೆ ಊರನ್ನ ನಾಶ ಆಗ್ತಿತ್ತು ಅಂತ ಹೇಳಿ ನಾವೆಲ್ಲರೂ ಕೇಳಿ ನೋಡಿದ್ವಿ. ಬಟ್ ಅಂತ ದುರ್ದೈವ ನೋಡೋದಕ್ಕೆ ನಮಗ ಇನ್ನೂ ತನಕ ಸಿಕ್ಕಿದ್ದಿಲ್ಲ, ಆದ್ರೆ ದುರ್ದೈವ ನಮಗೆ ಈಗ ಸಿಕ್ತು. ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮಾತನಾಡಿ, ಕೊರೋನಾ ನಿಯಂತ್ರಣಕ್ಕೆ ಜೊಲ್ಲೆ ಕುಟುಂಬ ಉತ್ತಮವಾಗಿ ಕೆಲಸ ಮಾಡಿದೆ. ಸದ್ಯ ಅವಶ್ಯಕವಾಗಿರುವ ಆಕ್ಸಿಜನ್ ಉತ್ಪಾದಿಸುವ ಘಟಕದ ಕಾಮಗಾರಿಗೆ ಮುಂದಾಗಿರುವ ಅವರ ಕಾರ್ಯ ಶ್ಲಾಘನೀಯ ಎಂದರು. ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಇಲಾಖೆಗಳು ಕೂಡ, ಯಾಕಂದರೆ ನಮ್ಮ ಹೊರೆಯನ್ನು ಅವ್ರು ಕಡಿಮೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಿದೆ. ಸೊ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಇಂಥ ಕೆಲಸ. ಇವತ್ತು 120 ಜಂಬೋ ಸಿಲಿಂಡರ್ ಆಕ್ಸಿಜನ್ ಪ್ಲಾಂಟು ಒಂದು ತಿಂಗಳಲ್ಲಿ ರೆಡಿ ಆಗ್ತಿದೆ ಅಂತ, ಇದಕ್ಕಿಂತ ಹೆಚ್ಚಿನ ಇದು ಏನು ಬೇಕು ನಮಗೆ. ಆ ರೀತಿಯಾಗಿ ನಮ್ಮ ಸರ್ಕಾರವು ಕೂಡ 7 ಪ್ಲಾಂಟ್ಗಳನ್ನು ನಮ್ಮ ಜಿಲ್ಲೆಗೆ ಒದಗಿಸಿಕೊಟ್ಟಿದೆ. ಎಲ್ಲ ಕಡೆಯೂ ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಮತ್ತು ನಾನು ಒಂದು ತಿಂಗಳ ಹಿಂದೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದೆ, ಚಿಕ್ಕೋಡಿಯಲ್ಲಿ ಒಂದು ಲ್ಯಾಬ್ ಆಗಬೇಕು, ಯಾಕಂದರೆ ಇಲ್ಲಿಂದ ಟೆಸ್ಟಿಂಗಿಗೆ ಸಮಯ ತಗೊಳ್ತಿದೆ, ಅದಕ್ಕೆ ಇಲ್ಲಿಂದ ಲ್ಯಾಬ್ ಆಗಬೇಕು ಅಂತ ನಾನು ಸರ್ಕಾರಕ್ಕೆ ಲೆಟರ್ ಬರೆದಿದ್ದೆ. ಸರ್ಕಾರದಿಂದ ಅನುಮತಿ ಒಂದು ವಾರದ ಹಿಂದೆ ಬಂದಿದೆ. ನಮಗೆ ಲ್ಯಾಬೊರೇಟರಿ, RT-PCR ಲ್ಯಾಬೊರೇಟರಿ ಚಿಕ್ಕೋಡಿಗೆ ಲಭ್ಯವಾಗಿದೆ. ಸೊ ಅದನ್ನು ನಾನು ಈಗ ನೋಡಲಿಕ್ಕೆ ಹೋಗಿದ್ದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮುಗಿತಾ ಇದೆ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಕೊರೋನಾ ಮೂರನೇ ಅಲೆಗೆ ಸಂಬಂಧಿಸಿದಂತೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಅನುಕೂಲವಾಗಲು ಈ ಯೋಜನೆ ಕೈಗೊತ್ತಿಕೊಳ್ಳಲಾಗಿದ್ದು, ಬರುವ ಒಂದು ತಿಂಗಳ ಒಳಗಾಗಿ ಘಟಕದ ಕಾಮಗಾರಿ ಮುಕ್ತಾಯವಾಗುತ್ತದೆ ಎಂದರು. ಈ ಮುಂದೆ ಬಸ್ ಅನ್ನು ಹುಡುಗರು ಬಂದರೆ ಏನು ಮಾಡಬಹುದು? ಅದರಲ್ಲಿ ಪಿಡಿಯಾಟ್ರಿಕ್ ಡಾಕ್ಟರ್ ಎಷ್ಟು ಮಂದಿ ಅದಾರು? ಭಾಳ ಕಮ್ಮಿ ಅದಾರು. ಅದು ಅವ್ರ ಸಲುವಾಗಿ ಹಾಸ್ಪಿಟ್ಲ್ ಎಷ್ಟು ಅದಾವು? ಯಾಕಂದ್ರೆ ಸಣ್ಣ ಮಕ್ಕಳದು ಮತ್ತು ನಮಗೆ ಡಿಫ್ರೆನ್ಸ್ ಅಂದ್ರೆ ಸಣ್ಣ ಮಕ್ಕಳು ಎಷ್ಟು ಇದಾರೆ ಅಂತ ಅವ್ರಿಗೆ ಹೇಳಕ್ ಬರೋದಿಲ್ಲ ಏನಾಗಿತ್ತು. ನಾವೆಲ್ಲ ಏನೋ ಹೇಳ್ಕೋಬೋದು ಕೇಳ್ಕೋಬೋದು, ಆದರೆ ಅವ್ರು ಡಾಕ್ಟರ್ ಮಾಡಬೇಕಾಗ್ತದೆ. ಅದಕ್ಕಿಂತ ಸಾಕಷ್ಟು ಸಮಸ್ಯೆಗಳು ಬರ್ಬೋದು ಅಂತ ಬಂದು ಮುಂಜಾಗ್ರತವಾಗಿ ಇವತ್ತೇನು ಆಕ್ಸಿಜನ್ ನಾವು ನೋಡಿದೀವಪ್ಪ, ಯಾಕಂದ್ರೆ ಆಕ್ಸಿಜನ್ ಕಮ್ಮಿ ಐತೆ ಅಂತ ತಿಳ್ಕೊಂಡ ಒಂದು ಕೋವಿಡ್ ಸೆಂಟರ್ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ಕೊಡಬಾರ್ದಂಥ ಪರಿಸ್ಥಿತಿಯನ್ನು ನಮ್ಮ ಎಲ್ಲ ಆಡಳಿತದಾರರು, ಯಾಕಂದ್ರೆ ಇದ್ದಷ್ಟು ನಾವು ಆಕ್ಸಿಜನ್ ಕೊಡೋಕ್ಕಾಗ್ತಿಲ್ಲ. ಇದೊಂದಿಟ್ಟು ಮಾಡಿಲ್ಲ ಅಂದ್ರೆ ಮತ್ತೆ ಆಕ್ಸಿಜನ್ ಕೊಡಲಿಲ್ಲ, ಸರ್ಕಾರದವ್ರು ಕೊಡಲಿಲ್ಲ, ಈ ಆಡಳಿತದವ್ರು ತಹಸೀಲ್ದಾರ್ ಇಲ್ಲ ಅಂತ ಅಥವಾ ACಯವರಿಲ್ಲ DCಯವರಿಲ್ಲ ಅಥವಾ ಮತ್ತೆ ಯಾರು ಮಂತ್ರಿಗಳು ಇರುತ್ತೆ ಅವ್ರ ಮ್ಯಾಗೆ ಬರ್ತದೆ. ಯಾಕೆ ಆ ಪ್ರಕಾರವಾಗಿ ಮಾಡೋದ್ರಿಂದ ಈಗಾಗಲೇ ನಮ್ಮನೆ ಚಿಕ್ಕೋಡಿ ಹಾಸ್ಪಿಟ್ಲಿಗೆ ಆಕ್ಸಿಜನ್ ಪ್ಲ್ಯಾಂಟ್ ಬರ್ತಾ ಇದೆ, ಅಲ್ಲಿದಲ್ಲೇ ಯತ್ನಿ ಪ್ಲ್ಯಾಂಟಿಗೆ ಬರ್ತಾ ಇದೆ,
ಅದೇ ಪ್ರಕಾರ ನಾವಲ್ಲಿ ಮತ್ತೊಂದು ಹೊಸ ಪ್ಲಾನ್ ಇವತ್ತು ನಿಪ್ಪಾಣಿಗೆ ಅಥವಾ ಹುಗ್ಗೇರಿ ಕೊಡಬೇಕಂತ ಈಗಾಗಲೇ ನಾನು ಕೇಂದ್ರ ಸರ್ಕಾರದವರು ಕೇಳ್ಕೊಂಡು ಅಲ್ಲಿಯೂ ಕೂಡ ಬರುವಂತಹ ಒಂದು ವ್ಯವಸ್ಥೆ ಆಗ್ಬೋದು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರವೀಣ್ ಜೈನ್, ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಆಶಾಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್, ಸಿಪಿಐ ಸಂಗಮೇಶ್ ಶಿವೋಗಿ, ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡೇದ್, ಟಿಎಚ್ಒ ವಿಠಲ್ ಸಿಂಧೆ, ಪಿಎಸ್ಐ ಸುರೇಶ್ ಮಂಟೂರ್, ನಿಪ್ಪಾಣಿ ನಗರಸಭೆಯ ಅಧ್ಯಕ್ಷರಾದ ಜಯವಂತ್ ಬಾಟ್ಲೆ, ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ, ಬೀರೇಶ್ವರ್ ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್, ಉಪಾಧ್ಯಕ್ಷ ಸಿದ್ರಾಮ್ ಗಡದೆ, ವಿಶ್ವನಾಥ್ ಕಮತೆ, ಗೋಪಾಲ್ ನಾಯಕ್, ಅಪ್ಪಾಸಾಬ್ ಜೊಲ್ಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.